ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾವು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು ಸೊ ಯಾವ ರೀತಿ ಅಪ್ಲೈ ಮಾಡಬೇಕು ವಿದ್ಯಾರ್ಥಿ ಏನಾಗಿರುತ್ತೆ ಎಷ್ಟು ಪೋಸ್ಟ್ಗಳಿಗೆ ಇಲ್ಲಿ ರಿಕ್ರೂಟ್ಮೆಂಟ್ ನಡೆಸಲಾಗ್ತಿದೆ ಕರ್ನಾಟಕ ಸರ್ಕಾರದ ಕಡೆಯಿಂದ ಅಂತ ಡಿಸ್ಕಸ್ ಮಾಡೋಣ ಸೊ ಬೇಸಿಕಲಿ ತುಂಬ ದಿನದಿಂದ ವೇಟ್ ಮಾಡ್ತಿರುವಂಥ ರಿಕ್ರೂಟ್ಮೆಂಟು ಸೊ ಫೈನಲಿ ಇವಾಗ ರಿಲೀಸ್ ಮಾಡಿದ್ದಾರೆ ಸೊ ಕಾನ್ಸ್ಟೇಬಲ್ ಹುದ್ದೆಗೆ ಅರ್ಜಿ ಆಹ್ವಾನ ಇಲ್ಲಿ ನೋಡ್ತಿದ್ದಾರೆ ಈ ಒಂದು ಪೋಸ್ಟ್ರಲ್ಲಿ ಸೊ ಮೂರು ಸಾವಿರದ ಎರಡು ನೂರು ನಂಬರ್ ಆಫ್ ಪೋಸ್ಟ್ ಇಲ್ಲಿ ಮೂರು ಸಾವಿರದ ನೂರು ಇರುತ್ತೆ ಸೊ ಮೂರು ಸಾವಿರದ ಎರಡು ನೂರಕ್ಕೂ ಅಧಿಕ ಪೊಲೀಸ್ ಕಾನ್ಸ್ಟೇಬಲ್ ಪುರುಷ ಮತ್ತು ಮಹಿಳಾ ಹುದ್ದೆಗಳ ನೇರ ನೇಮಕಾತಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಸೊ ಇಲಾಖೆಯ ಅಧಿಕೃತ ವೆಬ್ಸೈಟ್ ಆಗಿರುವಂಥದ್ದು ಎಚ್ ಟಿ ಟಿ ಪಿ ಎಸ್ ರಿಕ್ರೂಟ್ಮೆಂಟ್ ಡಾಟ್ ಕೆ ಎಸ್ ಪಿ ಡಾಟ್ ಗೌರ್ಮೆಂಟ್ ಈ ಒಂದು ವೆಬ್ಸೈಟ್ನಲ್ಲಿ ನೀವು ಹೋಗಿ ಭೇಟಿ ಮಾಡಿದ್ರೆ ಸೊ ಜಸ್ಟ್ ಇದನ್ನು ಫೈಂಡ್ಔಟ್ ಮಾಡ್ಬೋದು ಸೊ ಅಲ್ಲಿಂದ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಅವಕಾಶ ಕೂಡ ಅಲ್ಲೇ ಕೊಡಲಾಗಿದೆ ಸೊ ಮೇ ಒಳಗಾಗಿ ಹತ್ತು ಗಂಟೆಯಿಂದ ಅಂದರೆ ಮೇ ಇಪ್ಪತ್ತೈದರ ಬೆಳಿಗ್ಗೆ ಹತ್ತು ಗಂಟೆಯಿಂದ ಜೂನ್ ಇಪ್ಪತ್ತೈದರ ಸಂಜೆ ಆರು ಗಂಟೆ ಒಳಗೆ ಸೊ ಮೇ ಇಪ್ಪತ್ತೈದರಿಂದ ಜೂನ್ ಇಪ್ಪತ್ತೈದು ಅಂದರೆ ಒಂದು ತಿಂಗಳನ ಕಾಲಾವಕಾಶವನ್ನು ಇಲ್ಲಿ ಕೊಡಲಾಗಿದೆ ಅರ್ಜಿಗಳನ್ನು ಸಲ್ಲಿಸೋಕೆ ಸೊ ಸ್ಟಾರ್ಟಿಂಗ್ ಡೇಟು ಮೇ ಇಪ್ಪತ್ತೈದಾಗಿರುತ್ತೆ ಆ್ಯಂಡ್ ಎಂಡಿಂಗ್ ಡೇಟು ಜೂನ್ ಇಪ್ಪತ್ತೈದರವರೆಗೂ ಇದು ನಡೆಯುತ್ತೆ ಆಯಿತಾ ಸೊ ಅರ್ಜಿ ಸಲ್ಲಿಸಲು ಅವಕಾಶವನ್ನು ನೀಡಲಾಗಿದೆ ಜೂನ್ ಇಪ್ಪತ್ತೆಂಟು ಶುಲ್ಕ ಪಾವತಿಗೆ ಕೊನೆಯ ದಿನಾಂಕವಾಗಿದೆ ಅರ್ಜಿ ಭರ್ತಿ ಮಾಡುವ ಸಂದರ್ಭದಲ್ಲಿ ಸಮಸ್ಯೆ ಎದುರಾದರೆ ಸಹಾಯವಾಣಿ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಕಾಲ್ ಮಾಡಿಬಿಟ್ಟು ನೀವು ಇಲ್ಲಿ ನಿಮ್ಮ ಒಂದು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೋದು ಸೊ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವನ್ನು ನೋಡ್ಕೊಂಡಿದ್ದಾರೆ ಆ್ಯಂಡ್ ಈ ಒಂದು ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಸೊ ಜಸ್ಟ್ ಚೆಕ್ಔಟ್ ಮಾಡ್ಕೊಳ್ಳಿ ಸೊ ಅಲ್ಲಿಂದ ನೀವು ಡೈರೆಕ್ಟಾಗಿ ಅರ್ಜಿಯನ್ನು ಸಲ್ಲಿಸ್ಬೋದು ಸೊ ಇದಿಷ್ಟಾಗಿತ್ತು ಸ್ಮಾಲ್ ಅಪ್ಡೇಟ್ ರಿಗಾರ್ಡಿಂಗ್ ಪೊಲೀಸ್ ಕಾನ್ಸ್ಟೇಬಲ್ ರಿಕ್ರೂಟ್ಮೆಂಟ್ ಇನ್ ಕರ್ನಾಟಕ ಸೊ ಇದೇ ತರಂಥ ಅಪ್ಡೇಟ್ಸ್ನ ಇನ್ ಫ್ಯೂಚರ್ ಪಡೆಯಲು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ವೀಡಿಯೋನ ಎಲ್ಲರ ಜೊತೆ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ